ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರು ಸೇರಿದಂತೆ 15 ಕಡೆ ಎನ್ಐಎ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಕಲಬುರಗಿ, ಅನಂತಪುರ ಹಾಗೂ ಹೈದರಾಬಾದ್ ಸೇರಿದಂತೆ ಒಟ್ಟು ದೇಶದ 15 ಕಡೆ ಎನ್ಐಎ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ಕಾರಣ ಏನು, ಉದ್ದೇಶ ಏನು? 2012 ಕೆಲ ಹಿಂದೂ ಮುಖಂಡರು ಪತ್ರಕರ್ತರನ್ನು ಹತ್ಯೆ ಮಾಡುವುದಕ್ಕೆ ಸಂಚು ರೂಪಿಸಲಾಗಿತ್ತು. 2012 ಕೆಲ ಹಿಂದೂ ಮುಖಂಡರು ಹಾಗೂ ಪತ್ರಕರ್ತರು ಈ ಹತ್ಯೆಗೆ ಸಂಚು ಪ್ರಕರಣದಲ್ಲಿ ಕೆಲವರು ಬಂಧನಕ್ಕೆ ಒಳಗಾಗಿ ಬಿಡುಗಡೆ ಕೂಡ ಆಗಿದ್ದಾರೆ. ಈ ಹಿಂದೆ ರಿಲೀಸ್ ಆದ ಬಳಿಕ ಮತ್ತೆ ವಿಧ್ವಂಸಕ ಕೃತ್ಯಕ್ಕೆ ಕೈ ಹಾಕಿದ್ರು ಅನ್ನೋ ಶಂಕೆ, ಅದರ ಜೊತೆಗೆ ರಾಮೇಶ್ವರಂ ಕೆಫೆ ಕೇಸ್ನಲ್ಲಿ ಬಾಂಬರ್ ವಿಚಾರಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ಬಾಂಬರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ. 2012 ಪ್ರಕರಣದ ಲಿಂಕ್ ಬಗ್ಗೆ ಬಾಂಬರ್ ಬಾಯ್ಬಿಟ್ಟಿದ್ದ. ಇದೇ ಹಿನ್ನೆಲೆಯಲ್ಲಿ ತಲಾಶ್ ಆಗಿದೆ. ವಿವಿಧ ಕಡೆ ದಾಳಿ ಮಾಡಿ ತೀವ್ರ ಪರಿಶೀಲನೆಯನ್ನ, ತಲಾಶನ್ನ, ಶೋಧವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ದಾರೆ. 2012 ಪ್ರಕರಣಕ್ಕೂ, ಇತ್ತೀಚೆಗೆ ರಾಮೇಶ್ವರಂ ಕೆಫೆನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆ ಪ್ರಕರಣಕ್ಕೂ ಸಂಬಂಧ ಇದೆ. ಈ ಬಾಂಬರ್ ಅವರ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. 2012 ಕೆಲ ಹಿಂದೂ ಮುಖಂಡರು ಪತ್ರಕರ್ತರು ಅವರನ್ನು ಹತ್ಯೆ ಮಾಡುವುದಕ್ಕೆ ಸಂಚಾಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಶೋಧ ಕಾರ್ಯ ಆಗ್ತಾ ಇದೆ. ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, 2012 ಪ್ರಕರಣಕ್ಕೂ ಮೊನ್ನೆ ನಡೆದಂಥ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಏನು ಸಂಬಂಧ, ಜೊತೆಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅವರ ಮನೆ ಮೇಲೆ ಶೋಧ ಮಾಡೋದು, ಮನೆ ಮೇಲೆ ದಾಳಿ ಮಾಡೋದು, ಈಗಲೂ ಇದೇ ಪ್ರಕರಣದಲ್ಲಿ ಮುಂದುವರಿತಾ ಇದ್ದಾರಾ ಅಂತ, ಇದೇ ಕೃತ್ಯದಲ್ಲಿ ಮುಂದುವರಿತಾ ಇದ್ದಾರಾ ಅಂತ ಇವರೆಲ್ಲ. ಎಸ್, 2012 ಯು ಎ ಪಿ ಎ ಆ್ಯಕ್ಟ್ಗಳನ್ನು ಅಳವಡಿಸದೇ ಇದ್ದಂತಹ ಅಕ್ಯೂಸ್ಗಳೇನಿದ್ದಾರೆ ಅವರನ್ನು ರಿಲೀಸ್ ಮಾಡಲಾಗಿತ್ತು. ಅಂದರೆ ಸಿಂಪಥೈಸರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು, ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾಯಿದ್ರು ಅನ್ನುವಂತಹ ಒಂದು ಕಾರಣದಿಂದಾಗಿ, ಒಂದು ಶಂಕೆಯಿಂದಾಗಿ ಅಂದಿನ ದಿನ ಅವರನ್ನು ಯಾವುದೇ ಎವಿಡೆನ್ಸ್ ಇಲ್ಲದಿದ್ದಂತಹ ಹಿನ್ನೆಲೆಯಲ್ಲಿ ಅವರನ್ನು ಬಿಟ್ಟು ಕಳಿಸಲಾಯಿತು. ಅಂತಹ ವ್ಯಕ್ತಿ ಈಗಲೂ ಕೂಡ ಆ್ಯಕ್ಟಿವ್ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಒಂದು ಕಾರಣದಿಂದಾಗಿ 15 ಕಡೆ ಒಂದು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಹೆಗಡೆ ನಗರ, ಅಂದರೆ ಬೆಂಗಳೂರಿನಲ್ಲಿ ಹೆಗಡೆ ನಗರ, ಜೆ ಪಿ ನಗರ ಸೇರಿದಂತೆ ಎಲ್ಲಿ ಒಂದು ಈ ಹಿಂದೆ ಆ್ಯಕ್ಟಿವಿಟೀಸ್ಗಳು ನಡೀತೋ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸರ್ಚಿಂಗ್ ಅನ್ನು ನಡೆಸ್ತಾರೆ. ಅಂದರೆ ನಿನ್ನೆ ತಡರಾತ್ರಿ 2 ಗಂಟೆಯಿಂದ ಇಂದು ಬೆಳಗಿನ ಜಾವ 9:30 ನಡೆದಂತಹ ಒಂದು ಈ ಎನ್ಐಎ ದಾಳಿಯ ವೇಳೆ, ಈ ಎನ್ಐಎ ಪರಿಶೀಲನೆ ವೇಳೆ ಸಾಕಷ್ಟು ಒಂದು ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಯಾಕಂದರೆ ಅವರ ಮೊಬೈಲ್ಗಳನ್ನು ಕೂಡ ಚೆಕ್ ಮಾಡಲಾಯಿತು ಮತ್ತು ಪ್ರೈವೇಟ್ ಕೆಲವೊಂದು ಗ್ರೂಪ್ಗಳೇನಿದ್ದಾವೆ, ಸಿಂಪಥೈಸರ್ಸು, ಸ್ಲೀಪರ್ ಸೆಲ್ಸ್ಗಳ ಒಂದು ಗ್ರೂಪ್ಗಳೇನಿದ್ದಾವೆ, ಅದರಲ್ಲಿ ಸಾಕಷ್ಟು ಅಂಶಗಳು ಮತ್ತು ದೇಶ ವಿರೋಧಿ ಕೃತ್ಯಗಳಿಗೆ ಬೇಕಾದಂತಹ ಶಬ್ದಗಳು, ಬರಹಗಳು ಕೂಡ ಸಿಕ್ಕಿದೆ ಅಂತ ಹೇಳಿ ಈಗಾಗಲೇ ಎನ್ಐಎ ಮೂಲದ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಇನ್ನೂ ಕೂಡ, ಅಂದರೆ ಹಿಂದೂ ಕಾರ್ಯಕರ್ತರು ಹಾಗೂ ಪತ್ರಕರ್ತರ ಮೇಲೆ ಒಂದು ಟಾರ್ಗೆಟ್ ಅನ್ನು ಮಾಡಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದಕ್ಕೆ ಈಗ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ. ಹೀಗಾಗಿ ದಾಳಿ ನಡೆದಿರುವಂಥದ್ದು ವಾಸು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.